ನಿನ್ನಂತ ಸ್ವಲ್ಪ ಮಾತಾಡಬೇಕಾಗಿತ್ತು ಮಾತಾಡು ನಾನು ಯಾರು ಅಂತ ನಿನಗೆ ಗೊತ್ತು ನೀನು ಹೇಗೆ ಅಂತ ನನಗೂ ಗೊತ್ತು ಅದಕ್ಕೆ ಸುತ್ತಿ ಬಳಸಿದ ನೇರವಾಗಿ ಕೇಳಿಬಿಡ್ತೀನಿ ರೋಹಿಣಿ ಹೆಸರಿನಲ್ಲಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋರು ಯಾರು ಯಾಕೆ ನೆಟ್ಟಿಗಿರೋ ನಿನ್ನ ಕೈ ಕಾಲುಗಳನ್ನ ಮುರಿಸ್ಕೋಬೇಕು ಅಂತ ಆಸೆನ ಎರಡು ಸಲ ಅಪಾಯದಿಂದ ಪಾರ್ ಮಾಡಿದ್ದೀನಿ ನಿನ್ನ ಅಷ್ಟಕ್ಕೆ ಸಂತೋಷ ಪಡು ಅವತ್ತು ಸಿಂಗ್ ವೇಷದಲ್ಲಿ ಬಂದೋ ನೀವೇನಾ ಹಾಗಿದ್ರೆ ಅವಳು ಯಾರು ಅವಳಲ್ಲಿ ಕರ್ಕೊಂಡು ಹೋದೆ ಹೇಳು ಅದು ನಿನಗೆ ಸಂಬಂಧವಿಲ್ಲದ ವಿಷಯ ನೀನು ಅವಳ ಹಿಂದೆ ಬಿದ್ದರೆ ಸಿಕ್ಕೋದು ಹಣ ಅಲ್ಲ ಬೀಳೋದು ನಿನ್ನ ಹೆಣ ಆ ಯೋಚನೆನ ಬಿಟ್ಟು ನನ್ನ ತಂಗಿನ ಸುಖವಾಗಿ ಇಟ್ಕೊಳ್ಳೋದು ನೋಡ್ಕೋ ನಿನ್ನ ತಂಗಿ ಸಂತೋಷವಾಗಿರಬೇಕು ತಾನೆ ಅವಳ ಸುಖ ಸಂತೋಷದ ಬೆಲೆ 15 ಲಕ್ಷ 15 ಲಕ್ಷ ಅಷ್ಟೇ ಜಾಡ್ಸಿ ಒದ್ದೆ ಅಂದ್ರೆ ಮೈ ಮೂಳೆಲ್ಲ ಮುರಿದು ಹೋಗ್ಬೇಕು ಬಡವರ 15 ಲಕ್ಷ ಬೇಕಾ ನಿನಗೆ ಅವತ್ತೆ ಹೇಳಿಲ್ಲ ಹಾಸ್ಪಿಟಲ್ ನಾನು ಕಟ್ಟಿಸ್ಕೊಡ್ತೀನಿ ಅಂತ ಮಿಸ್ಟರ್ ಶ್ರೀಕಾಂತ್ ನಾನು ಡಾಕ್ಟರ್ ಅಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಾನು ಆಸ್ಪತ್ರೆನ ಕಟ್ಟಿಸ್ಕೊತೀನೋ ನನ್ನ ಸಮಾಧಿನ ಕಟ್ಟಿಸ್ಕೊತೀನೋ ಬಟ್ ಐ ವಾಂಟ್ 15 ಲಕ್ಷ ಇಮಿಡಿಯೇಟ್ಲಿ ಕೊಡಕ್ ಆಗೋದಿಲ್ಲ ಅಂದ್ರೆ ಆಗಲ್ಲ ಅಂದ್ರೆ ವೆರಿ ಸಿಂಪಲ್ ಸಿಂಪಲ್ ನಿನ್ ತಂಗಿ ಡೈವರ್ಸ್ ಮಾಡ್ತೀನಿ ನನಗೆ ಹಣ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ತೀನಿ ಶ್ರೀಕಾಂತ್ ಏನಿದೆಲ್ಲ ಯಾಕೋ ಯಾಕೋ ಇದನ್ನು ಕೊಡ್ದೆ ಕಾರಣ ಇದೆಪ್ಪ ಏನ್ ಕಾರಣ ರಾಜಕಾರಣ ಎಷ್ಟೋ ವರ್ಷಗಳ ಮೇಲೆ ಮನೆಗೆ ಮಗ ಬಂದ ಅಂತ ನಾನು ಸಂತೋಷವಾಗಿದ್ರೆ ಚಿಚಿ ಎಂಥ ಮನ ಅಳಿಯಂದ್ರೆ ಮೇಲೆ ಕೈ ಮಾಡೋದು ಅನಾವಶ್ಯಕವಾಗಿ ಯಾವತ್ತು ನಾನು ಯಾರ ಮೇಲೂ ಕೈ ಮಾಡವನಲ್ಲಪ್ಪ ಅವನು ಅವಶ್ಯಕತೆ ಇದ್ದಕ್ಕೆ ಅವನ ಮೇಲೆ ಕೈ ಮಾಡಿದ್ದು ಆಸ್ಪತ್ರೆ ಕಟ್ಟಿಸಿನಿಂದ 15 ಲಕ್ಷ ರೂಪಾಯಿ ಕೇಳಿದ್ರೆ ನಿಮ್ಮ ಮಗನ ಹೊಟ್ಟೆ ಉರಿಯಲ್ವೇ ಉರಿದೆ ಇರುತ್ತ ಚಿಕ್ಕಮ್ಮ ಹಣ ಅಂದ್ರೆ ಏನು ಹುಣಸೆ ಬೀಜನ ನಮ್ಮಪ್ಪನು ಎದೆ ರಕ್ತ ಬಸ್ತು ಸಂಪಾದನೆ ಮಾಡಿದಾನೆ ಯಾವನು ಆಸ್ಪತ್ರೆ ಕಟ್ಟಿಸೋದಕ್ಕೋ ಸಮಾಧಿ ಕಟ್ಟಿಸೋದಕ್ಕೋ ಅಲ್ಲ ಕೇಳಿದ್ರೇನ್ರಿ ಕೇಳಿದ್ರೇನ್ರಿ ಅವ್ನು ಹೇಳಿದ ಮಾತನ್ನ ಅಣ್ಣ ನಿಮ್ ಬಾಯಿಲಿಂದ ಮಾತು ಬರೋದೇನು ಅವ್ರು ಮಾಡೋ ಒಳ್ಳೆ ಕೆಲ್ಸಕ್ಕೆ ನೀನ್ ಸಹಾಯ ಮಾಡಿದ್ರೆ ನಿನ್ ಪುಣ್ಯ ಬರಲ್ವೇನು ಆ ಪುಣ್ಯ ನನಗೆ ಬೇಕಾಗಿಲ್ಲ ಅಮ್ಮ ನೀನ್ ಸುಖವಾಗಿರೋ ನನಗೆ ಬೇಕಷ್ಟೇ ಅಯ್ಯಯ್ಯಯ್ಯಯ್ಯೋ ತಂಗಿ ಸುಖ ಬಯಸೋ ಮೂತಿ ನೋಡು ಬಂದ್ ಗಂಡಗಳೆಲ್ಲ ಕುಂಟಿ ಕುಂಟಿ ಅಂತ ಮೂತಿ ತಿನ್ನಿಸಿದಾಗ ನೀನ್ ಎಲ್ಲ ಇದ್ದೆ ಮಗಳ ಮದ್ವೆ ಆಗ್ಲಿಲ್ಲ ಅಂತ ನಾವು ಕಣ್ಣೀರ್ ಸುರಿಸಿದಾಗ ನೀನೆಲ್ಲ ಹೋಗಿದ್ದೆ ಹಗಲು ರಾತ್ರಿ ನನ್ ಕಂದ ನಿರಾಸೆಯಿಂದ ನಿಟ್ಟುಸಿರು ಬಿಡಿಸಿದಾಗ ನೀನೆಲ್ಲಿದ್ದೆ ಬಂದ್ಬಿಟ್ಟ ದೊಡ್ಡದಾಗಿ ತನ್ ತಂಗಿ ಸುಖನ್ ಬಯಸೋದಿಕ್ಕೆ ಚಿಕ್ಕಮ್ಮ ನಿನ್ ಬಾಯಿಗೆ ಸ್ವಲ್ಪ ಬೇಗ ಹಾಕ್ತೀಯ ಮನುಷ್ಯನ ಅರ್ಥ ಮಾಡ್ಕೊಳ್ಳೋದು ಕಲ್ತ್ಕೋ ನನಗೆ ವಿವೇಕ ಹೇಳ್ತೀಯೇನೋ ನನಗ್ ಗೊತ್ತು ಇಷ್ಟು ದಿವಸ ಈ ಮನೆಗೆ ಬರ್ದೆ ಈ ಮಧ್ಯಾಗ ಬಂದೆ ಅಂತ ಆಸ್ತಿ ಮೇಲೆ ಹಚ್ಚಲೆ ಸಿಗ್ತಾರೆ ಬೆಂಕಿ ಹಾಕು ಚಿಕ್ಕಮ್ಮ ಈ ನಿನ್ನ ಆಸ್ತಿಗೆ ಈ ನಿನ್ನ ಆಸ್ತಿ ನಿನ್ ಮಗಳಿಗೆ ಸುಖ ತಂದು ಕೊಡುತ್ತೆ ಅಂತ ತಿಳ್ಕೊಂಡ್ಯ ಅವಳಿಗೆ ಸುಖ ತಂದು ಕೊಡೋದು ಅವಳ ಗಂಡನ ನಿಜವಾದ ವಿಶ್ವಾಸ ವಸಂತ ನಿಜ ಹೇಳು ಸತ್ಯ ಹೇಳು ನಿನಗೆ ಪ್ರೀತಿಯಲ್ಲಾಗ್ಲಿ ವಿಶ್ವಾಸದಲ್ಲಾಗ್ಲಿ ನಿನಗೆ ಏನ್ ಕಮ್ಮಿ ಮಾಡಿದೀನಿ ಇಲ್ಲ ಅಂದ್ರೆ ನೀವ್ ಯಾತ್ರೆ ನನ್ಗೆ ಏನೂ ಕಡಿಮೆ ಮಾಡಿಲ್ಲ ಈ ಮನೆ ನಿಮ್ಮನ್ನ ಆಕ್ಷೇಪಣೆ ಮಾಡೋ ಹಕ್ಕು ಯಾರಿಗೂ ಇಲ್ಲ ಅಷ್ಟು ಹೇಳಿದೆಲ್ಲ ಸಾಕು ನಾ ಬರ್ತೀರಿ ಬಿಡು ಇಲ್ಲಿ ಕೊರಟ್ರಿ ಎಲ್ಲಿ ಮರ್ಯಾದೆ ಬಾಳಕ್ಕಾಗತ್ತೋ ಅಲ್ಲಿಗೆ ಚೇಚೆ ಚೇಚೆ ಈ ಮನೇಲಿ ಈ ರೀತಿ ನನಗೆ ಅವಮಾನ ಆಗತ್ತೆ ಅಂತ ಕನಸಲ್ಲಿ ಕೂಡ ಕಂಡಿರಲಿಲ್ಲ ನೋಡಿ ಏನೋ ವಿಷಯಗಳಿಗೆ ಆಗ್ಬಾರ್ದಾಗೋಯ್ತು ದಯವಿಟ್ಟು ಅದನ್ನು ಮರೆತು ಬಿಡಿ ಮರೆತು ಬಿಡಿ ಮರೆಯೋದೆ ಮರೆಯೋದೆ ಮಾವ ಸಾಧ್ಯ ಇಲ್ಲ ಅಡಿಕೆಲ್ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಈ ಮನೇಲಿ ನಾನಿರ್ಬೇಕು ಇಲ್ಲ ನಿಮ್ಮ ಮಗ ಶ್ರೀಕಾಂತ ಇರಬೇಕು ನಿಮಗೆ ಮಗ ಬೇಕೋ ಅಳಿಯ ಬೇಕೋ ನೀವೇ ಆರಿಸ್ಕೊಡಿ ಹೌದು ನಂಗೆ ಈ ಮನೇಲಿ ಅಳಿಯಂದ್ರೆ ಇರ್ಬೇಕು ಅವರೇ ಈ ಮನೆಗೆ ದೇವ್ರು ವಸಂತ ನೀನ್ ಹೇಳ್ತಿ ನನಗೆ ದೇವೇ ಬೇಕು ನಿಮ್ಮಿಬ್ಬರಿಗೂ ನಾನೇ ಬೇಕು ಆದ್ರೆ ಮಾವನಿಗೆ ಮಾತ್ರ ಅವ್ರ ಮಗ ಶ್ರೀಕಾಂತಾನೇ ಬೇಕು ಅಯ್ಯೋ ಯಾಕಪ್ಪ ಯಾಕಪ್ಪ ರೀತಿ ಹೇಳ್ತಾ ಇದ್ದೀರಿ
ನನ್ನ ಮಗಳ ಕೈ ಹಿಡಿದು ಪುಣ್ಯಾತ್ಮರಪ್ಪ ನೀವು ನೀವು ಬೇರೆಯಲ್ಲ ನನ್ನ ಮಗ ಬೇರೆಯಲ್ಲ ನೀವಿಬ್ಬರು ನನಗೆ ಎರಡು ಕಣ್ಣುಗಳಿದ್ದಾಗಪ್ಪ ಎರಡು ಕಣ್ಣುಗಳಿದ್ದಾಗೆ ಸರಿ ನನ್ನ ಮಗಳಿಗೋಸ್ಕರ ಒಂದು ಕಣ್ಣು ಹೋದ್ರು ಚಿಂತೆ ಇಲ್ಲ ನೀವಿದ್ದು ಬಿಡಿ ನೀವಿದ್ದು ಬಿಡಿ ಕೈನಿಂದ ಹೊಡೆದು ಮನೆಯಿಂದ ಆಚೆ ಕಳಿಸಿದ್ರು ಇವತ್ತು ದೊಡ್ಡವನಾಗಿದ್ದೇನೆ ಅವರಿಗೂ ಸಂಕೋಚ ಮಾತಿನಲ್ಲಿ ಹೊಡೆದು ಮನೆಯಿಂದ ಆಚೆಗತ್ತಾ ಇದ್ದೆ ಒಟ್ಟಿನಲ್ಲಿ ಮನೆಗೂ ನನಗೂ ಋಣಾನ ಸಂಬಂಧ ಇಲ್ಲ